ಒಬ್ಬು ಬರೆದು ಒಂದೊಂದು ಅಭ್ಯಾಸ. ಊಟವಾದ ನಂತರವಾಗಲಿ ಅಥವಾ ಊಟ ಮಾಡುವ ಸಮಯದಲ್ಲಾಗಲಿ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಹಣದ ಮೇಲೆ ಇದ್ದ ವ್ಯಾಮೋಹ ಅನ್ನದ ಮೇಲೆ ಇರೋದಿಲ್ಲ. ಆದ್ರೆ ನಮ್ಮ ಧರ್ಮದಲ್ಲಿ ಅನ್ನವನ್ನು ಪರಬ್ರಹ್ಮ ಸ್ವರೂಪ ಎಂದು ಹೇಳಲಾಗಿದೆ. ಅನ್ನ ಹಸಿವಿ ನೀಗಿಸುತ್ತದೆ, ಅದರಿಂದ ದೇಹಕ್ಕೆ ಪುಷ್ಟಿ ಬಂದು ಮಾನಸಿಕ ಉಲ್ಲಾಸ ಉಂಟಾಗುತ್ತದೆ. ಆದ್ದರಿಂದಲೇ ಅನ್ನವನ್ನು ದೇವರಿಗೆ ಸಮಾನ ಎಂದು ಹೇಳಿದ್ದಾರೆ. ಇನ್ನು ಊಟ ಮಾಡಿದ ನಂತರ ಮಾಡುವ ಕೆಲವು ತಪ್ಪುಗಳಿಂದಾಗಿ ಆರ್ಥಿಕ ಸಮಸ್ಯೆಗಳು ಎದುರಾಗುತ್ತವೆ ಎಂದು ಹಿರಿಯರು ಹೇಳುವುದುಂಟು. ಕೆಲವು ಜನ ಊಟ ಮಾಡಿದ ತಕ್ಷಣ ಊಟದ ತಟ್ಟೆಯಲ್ಲೇ ಕೈ ತೊಳೆಯುವ ಅಭ್ಯಾಸವನ್ನು ಇಟ್ಕೊಂಡಿರ್ತಾರೆ. ಹೀಗೆ ಮಾಡಬಾರದು. ಊಟದ ನಂತರ ಹೊರಗೆ ಹೋಗಿ ತಮ್ಮ ಕೈಗಳನ್ನು ತೊಳೆದುಕೊಂಡು ಬರಬೇಕು. ತಟ್ಟೆಯಲ್ಲಿ ಕೈ ತೊಳೆಯೋದ್ರಿಂದ ದಾರಿದ್ರ ಅಂಟೋದು ಗ್ಯಾರಂಟಿ. ಇನ್ನು ಕೆಲವರಂತೂ ಊಟ ಮುಗಿಸಿ ಎಷ್ಟೇ ಸಮಯವಾಗಿದ್ರೂ ಊಟದ ತಟ್ಟೆಯನ್ನ ಬಿಟ್ಟು ಮೇಲೆ ಹೇಳೋದೇ ಇಲ್ಲ. ಊಟ ಮಾಡಿದ ಕೈಯನ್ನ ಒಣಗಿಸ್ತಾರೆ, ಇದು ದಾರಿದ್ರ್ಯದ ಸಂಕೇತ. ಆದ್ರಿಂದ ಊಟವಾದ ತಕ್ಷಣವೇ ತಟ್ಟೆ ಬಿಟ್ಟು ಮೇಲಕ್ಕೆ ಎದ್ದೇಳಬೇಕು. ಇನ್ನು ಊಟದ ನಂತರ ನಿಮ್ಮ ಹಲ್ಲುಗಳ ನಡುವೆ ಆಹಾರ ಪದಾರ್ಥಗಳು ಸಿಕ್ಕಿ ಹಾಕಿಕೊಳ್ತವೆ. ಅಂತಹ ಸಮಯದಲ್ಲಿ ಪಿನ್ನು ಅಥವಾ ಕಡ್ಡಿಗಳನ್ನು ಉಪಯೋಗಿಸಿ ಅವುಗಳನ್ನು ತೆಗೆಯಬಾರದು. ಬದ್ದಿಗೆ ಬಾಯಿಯನ್ನ ನೀರಿನಿಂದ ಚೆನ್ನಾಗಿ ಮುಕ್ಕಳಿಸ್ಕೊಳ್ಬೇಕು. ಇನ್ನು ಸಾಮಾನ್ಯವಾಗಿ ಎಲ್ಲರೂ ಮಾಡುವ ಒಂದು ತಪ್ಪು ಅಂದ್ರೆ ಊಟದ ನಂತರ ಮೈ ಮುರಿಯೋದು. ಹೀಗೆ ಯಾವುದೇ ಕಾರಣಕ್ಕೂ ಮೈಯನ್ನ ಮುರಿಯಬಾರದು. ಹಾಗೆ ಮಾಡಿದ್ರೆ ನಾವು ದಾರಿದ್ರ್ಯ ದೇವತೆಯನ್ನ ಆಹ್ವಾನಿಸಿದಂತೆ. ಮೈ ಮುರಿಯೋದು ಇಲ್ಲವೇ ತಿಂದ ತಕ್ಷಣ ಮಲಗೋದು ಶಾಸ್ತ್ರದ ಪ್ರಕಾರ ಒಳ್ಳೇದಲ್ಲ. ಇನ್ನು ಊಟ ಮಾಡಿ ಕೈ ತೊಳೆದ ತಕ್ಷಣವೇ ಒದ್ದೆ ಕೈಗಳನ್ನ ಕೊಡಬಾರದು. ಹೀಗೆ ಮಾಡಿದ್ರೆ ಅವರನ್ನು ಊಟ ಮಾಡಿ ಕೈ ತೊಳೆದ ತಕ್ಷಣವೇ ಒದ್ದೆ ಕೈಗಳನ್ನ ಬೇರೆ ಕೆಲಸಗಳು ಮಾಡಬಾರದು. ಊಟ ಮಾಡಿದ ಮೇಲೆ ನಾವು ಮಾಡೋ ಕೆಲವು ಕೆಟ್ಟ ಅಭ್ಯಾಸಗಳು ನಮ್ಮ ಆರೋಗ್ಯವನ್ನ ಹಾಳು ಮಾಡ್ತೇವೆ. ಆದ್ದರಿಂದ ಊಟವಾದ ಮೇಲೆ ಯಾವುದೇ ಕಾರಣಕ್ಕೂ ಅವುಗಳನ್ನ ಮಾಡಬೇಡಿ. ಊಟ ಮಾಡಿದ ತಕ್ಷಣ ಟೀ ಕುಡಿಬಾರದು, ಯಾಕಂದ್ರೆ ಟೀ ಕುಡಿದ್ರೆ ಅಧಿಕ ಪ್ರಮಾಣದಲ್ಲಿ ಆಸಿಡ್ ಬಿಡುಗಡೆಯಾಗಿ ಜೀರ್ಣಕ್ರಿಯೆ ಸರಿಯಾಗಿ ನಡೆಯುವುದಿಲ್ಲ. ಇನ್ನು ಊಟ ನಂತರ ನಡೆಯುವುದು ಒಳ್ಳೆಯದು, ಆದರೆ ತಕ್ಷಣ ನಡೆಯಬೇಡಿ. 30 ನಿಮಿಷ ವಿರಮಿಸಿ ನಂತರ ನಡೆಯಬಹುದು. ಕಾರಣ ಇಲ್ಲೂ ಸಹ ಅತಿಯಾಗಿ ಆಸಿಡ್ ಬಿಡುಗಡೆಗೊಂಡು ಹೊಟ್ಟೆ ಹುರಿಗೆ ಕಾರಣವಾಗುತ್ತೆ. ಇನ್ನು ಕೆಲವರಿಗೆ ಊಟ ಮಾಡಿದ ನಂತರ ಹೊಟ್ಟೆಗೆ ಕಟ್ಟಿಕೊಂಡು ಡ್ರೆಸ್ ಅನ್ನ ಸಡಿಲ ಮಾಡೋ ಅಭ್ಯಾಸ ಇರುತ್ತೆ. ಹೀಗೆ ಮಾಡಿದ್ರೆ ಇದರಿಂದ ಎಲ್ಲಾದರೂ ಸ್ಥಗಿತಗೊಂಡಿರುವ ಆಹಾರ ಕಳೆಗೆ ಬರುವುದಿಲ್ಲ, ಇದರಿಂದ ಸರಿಯಾಗಿ ಜೀರ್ಣವಾಗುವುದಿಲ್ಲ. ಊಟವಾದ ಬಳಿಕ ಸ್ನಾನ ಮಾಡಬಾರದು. ಹಾಗೆ ಮಾಡಿದ್ರೆ ರಕ್ತವೆಲ್ಲವೂ ಕಾಲುಗಳಿಗೆ ಕೈಗಳಿಗೆ ಒಟ್ಟು ದೇಹವೆಲ್ಲ ಹರಿದು ಹೊಟ್ಟೆ ಹತ್ತಿರ ರಕ್ತವು ಕಡಿಮೆಯಾಗಿ ಜೀರ್ಣ ಪ್ರಕ್ರಿಯೆ ನಿಧಾನವಾಗುತ್ತೆ. ಆದ್ದರಿಂದ ಜೀರ್ಣ ವ್ಯವಸ್ಥೆಯ ಸಾಮರ್ಥ್ಯ ಕಡಿಮೆಯಾಗುತ್ತೆ. ಇನ್ನು ಕೆಲವರಿಗೆ ತಿಂದ ತಕ್ಷಣ ಮಲಗೋ ಕೆಟ್ಟ ಅಭ್ಯಾಸ ಇರುತ್ತೆ. ಇಂಥವರಿಗೆ ಅನಾರೋಗ್ಯ, ಕಟ್ಟಿಟ್ಟ ಬುತ್ತಿ, ತಿಂದ ತಕ್ಷಣ ಮಲಗಿದ್ರೆ ಆಹಾರ ಜೀರ್ಣ ಸರಿಯಾಗಿ ಆಗೋದಿಲ್ಲ, ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಡುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.